ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಶ್ಮಿತಾ. ನಾಡಿನ ಸಮಸ್ತ ನಾಗರಿಕರಿಗೆ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ RS ಕಮ್ಯುನಿಕೇಶನ್ ಡೆ ನೆಟ್ವರ್ಕ್ನ ಮಾಲೀಕರಾಗಿರುವ ರವೀಂದ್ರ ಸ್ವಾಮಿ ಹಾಗೂ ಸಿಬ್ಬಂದಿಗಳ ವತಿಯಿಂದ ರಕ್ಷಾಬಂಧನ ಹಾರ್ದಿಕ ಶುಭಾಶಯಗಳು. ಈಗ ಮುಖ್ಯಾಂಶಗಳು. ನಗರಸಭೆಯ ಸಹಯೋಗದಲ್ಲಿ ಏಕ್ತಾ ತಂಡದ ವತಿಯಿಂದ ಉಕ್ಕಿ ರಸ್ತೆ ಎದುರಿನ ಹಳೆಯ RTO ಕಚೇರಿ ಮಾರ್ಗದ ವಾಕಿಂಗ್ ಪಾತ್ ರಸ್ತೆಯಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿರುವ ಮಕ್ಕಳ ಕಾಯ್ದೆಗಳ ಕುರಿತ ಮಾಧ್ಯಮದವರಿಗೆ ಒಂದು ದಿವಸದ ಕಾರ್ಯಾಗಾರ. ಆಗಸ್ಟ್ 27, 28, 29 ವಿಜೃಂಭಣೆಯಿಂದ ಗುರು ರಾಘವೇಂದ್ರ 347ನೇ ಮಹೋತ್ಸವ ಆಚರಣೆ. ಗುರು ರಾಘವೇಂದ್ರ ಮಠದ ಅಧ್ಯಕ್ಷ ಸುಧಾಕರ್ ಅವರ ಹೇಳಿಕೆ. ಸಡಗರ ಸಂಭ್ರಮದಿಂದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ RS ಕಮ್ಯುನಿಕೇಶನ್ ಕಚೇರಿಯಲ್ಲಿ ರಕ್ಷಾಬಂಧನ ಆಚರಣೆ. ರೈತ ಭವನದಿಂದ ರೈತರಿಗೆ ಮೂಲಸೌಕರ್ಯ ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳು, ಮುಖಂಡ RP ರಾಜ ಅವರಿಂದ ಆರೋಪ. 17 ದಿವಸಕ್ಕೆ ಮುಂದೂಡಿದ ಕಾರಂಜಾ ಮುಳುಗಡೆ ಸಂತ್ರಸ್ತ ಧರಣಿ ಸತ್ಯಾಗ್ರಹ. ಬೇಡಿಕೆ ಈಡೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ. ಎಚ್ಚರಿಕೆ. ವಾರ್ತೆಯ ವಿವರಗಳು. ನಗರಸಭೆಯ ಸಹಕಾರದೊಂದಿಗೆ ರವೀಂದ್ರ ಸ್ವಾಮಿ ಅವರ ನೇತೃತ್ವದ ಫ್ರೆಂಡ್ಸ್ ರಿಕ್ರಿಯೇಷನ್ ಏಕ್ತಾ ತಂಡ ಹಾಗೂ ಡೆನ್ ನೆಟ್ವರ್ಕ್ನ ಸಿಬ್ಬಂದಿ ವತಿಯಿಂದ ಪ್ರತಿ ತಿಂಗಳ 25ರಂತೆ ಈ ತಿಂಗಳ 25ರಂದು ಕೂಡ ಉದ್ಗೀರ್ ರಸ್ತೆಯ ಬರಿಶಾಹಿ ಉದ್ಯಾನವನ ಎದುರಿನ ವಾಕಿಂಗ್ ಪಾತ್ ರಸ್ತೆ ಮಾರ್ಗದಲ್ಲಿ, ಅಂದರೆ ಹಳೆಯ RTO ಕಚೇರಿ ರಸ್ತೆ ಮಾರ್ಗದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಬರೀ ಏಕ್ತಾ ತಂಡವಲ್ಲದೆ ಡೆನ್ ನೆಟ್ವರ್ಕ್ನ ಸಿಬ್ಬಂದಿಗರು, ಹಲವು ಮುಖಂಡರು, ಸಂಘ ಸಂಸ್ಥೆಯರು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಕೈಜೋಡಿಸಿ ನಗರವಾಸಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವ ಜನಜಾಗೃತಿಯನ್ನು ಮೂಡಿಸಿದರು. ಪ್ರತಿ ತಿಂಗಳ 25ರಂತೆ ಈ ತಿಂಗಳ 25ರಂದು ಕೂಡ ನಗರಸಭೆಯವರ ಸಹಯೋಗದೊಂದಿಗೆ ಏಕ್ತಾ ತಂಡದ ವತಿಯಿಂದ ನಗರದ ಹೃದಯ ಭಾಗವಾಗಿರುವ ಶಿವನಗರದ ಹಳೆಯ RTO ಕಚೇರಿ ರಸ್ತೆಯ ಮಾರ್ಗದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ವಾಕ್ಪಾತ್ನಲ್ಲಿ ಬೆಳೆದಿದ್ದ ಎಲ್ಲ ಹುಲ್ಲುಗಳನ್ನು ತೆಗೆದು ಸ್ವಚ್ಛಗೊಳಿಸಿ ನಗರವಾಸಿಗಳಿಗೆ ಉತ್ತಮ ಸ್ವಚ್ಛ ವಾತಾವರಣವನ್ನು ಕಲ್ಪಿಸುವಲ್ಲಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಲು ಜಾಗೃತಿಯನ್ನು ಮೂಡಿಸಲಾಯಿತು. ನಗರಸಭೆಯ ಆಯುಕ್ತರಾದ ಮನೋಹರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ವಚ್ಛತೆಯ ವೀಕ್ಷಣೆಯನ್ನು ಮಾಡಿದರು. ನಂತರ ಸುದ್ದಿ ಸಮಯದೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರು ಬೆಳಿಗ್ಗೆ ಹಾಗೂ ಸಾಯಂಕಾಲದಂದು ಗಾಳಿ ಸಂಚಾರಕ್ಕಾಗಿ ಬರುತ್ತಾರೆ. ಅವರಿಗೆ ಇನ್ನೂ ಉತ್ತಮ ವಾತಾವರಣ ಕಲ್ಪಿಸಲು ನಗರಸಭೆಯ ಸಹಕಾರದೊಂದಿಗೆ ಏಕ್ತಾ ತಂಡ ಸ್ವಚ್ಛ ಅಭಿಯಾನ ಹಮ್ಮಿಕೊಂಡಿದ್ದು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಹೀಗಾಗಿ ಸಾರ್ವಜನಿಕರೆಲ್ಲ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕಾಗಿ ಹೇಳಿದರು. ಪ್ರತಿ ತಿಂಗಳಲ್ಲಿ ಈ ತಿಂಗಳು ನಮ್ಮ ಮೊನ್ನೆ ನಾನೇ ಹೋಗಬೇಕಾದ್ರೆ ತಮ್ಮ ಏಕ್ತಾ ಟೀಮ್ ಅವ್ರಿಗೆ ಹೇಳಿದ್ದೆ, ಈ ಒಂದು ವಾಕಿಂಗ್ ಟ್ರ್ಯಾಕ್ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾರ್ವಜನಿಕರಿಗೆ ಯೂಸ್ ಆಗುತ್ತೆ, ಇಲ್ಲ ಅಂದರೆ ಇದು ಅನ್ಯೂಸ್ ಆಗುತ್ತೆ ಅಂತ. ಈ ಒಂದು ಕಾರ್ಯಕ್ರಮ ನಮ್ಮ ನಗರಸಭೆ ಮತ್ತು ಏಕ್ತಾ ಟೀಮ್ ಅವ್ರ ಜೊತೆಯಾಗಿ ಮಾಡ್ತಿರೋದು ಭಾರಿ ಒಳ್ಳೆಯ ವಿಷಯ. ಇನ್ನು ಮುಂದಕ್ಕಿನ್ನ ತಿಂಗಳಿಗೆ 2 ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಒಳ್ಳೆಯದಾಗಲಿ, ಜನಗಳಿಗೆ ಸಾರ್ವಜನಿಕರು ಸಹಕರಿಸಬೇಕು ಈ ಸಂದರ್ಭದಲ್ಲಿ. ಸಂಸ್ಥೆಯ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿಯವರು ಮಾತನಾಡಿ, ನಗರಸಭೆಯ ಆಯುಕ್ತರ ಸಲಹೆ ನಿರ್ದೇಶನದ ಮೇರೆಗೆ ಪ್ರತಿ ತಿಂಗಳ 25ರಂತೆ ಈ ತಿಂಗಳ 25ರಂದು ಕೂಡ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಕೂಡ ಅಲ್ಲಿ ಇಲ್ಲಿ ತಿಂಡಿ ತಿನಿಸು ತಿಂದು ಪ್ಲಾಸ್ಟಿಕ್ಗಳನ್ನು, ಕುಡಿಯುವ ನೀರಿನ ಬಾಟಲ್ಗಳನ್ನು ಬಿಸಾಕದೆ ಸ್ವಚ್ಛತೆ ಕಾಪಾಡಲು ಸಹಕರಿಸಬೇಕಾಗಿ ತಿಳಿಸಿದರು. ಬೆಂಗಳೂರಿನ ಸುಬ್ರಹ್ಮಣ್ಯಂನವರು ಮಾತನಾಡಿ, ಇವತ್ತು ಕಚೇರಿ ಸಂಬಂಧಿತ ಕೆಲಸಕ್ಕಾಗಿ ಬೀದರ್ಗೆ ಬಂದಿದ್ದೆ, ಆದರೆ ಒಂದು ಏಕ್ತಾ ತಂಡದೊಂದಿಗೆ ಡೆನ್ ಸಿಬ್ಬಂದಿಗರು ಕೂಡ ಸ್ವಚ್ಛತೆ ಅಭಿಯಾನದಲ್ಲಿ ಕೈಜೋಡಿಸುತ್ತಿದ್ದು ಬಹಳ ಖುಷಿಯಾಯಿತು. ನಗರದ ಸ್ವಚ್ಛತೆ ಕಾಪಾಡುವುದು ಎಲ್ಲರ ಕರ್ತವ್ಯವಾಗಿದೆ ಎನ್ನುತ್ತಾ ಮಾತನಾಡಿದರು. ಏಕ್ತಾ ತಂಡದ ವತಿಯಿಂದ ಪ್ರತಿ ತಿಂಗಳ 25ನೇ ತಾರೀಕು ಸ್ವಚ್ಛತಾ ಅಭಿಯಾನ ಹೊಂದ್ಕೊತೀವಿ. ಮುನ್ಸಿಪಾಲ್ಟಿ ಕಮಿಷನರ್ ಆದ್ರ ಸಾಹೇಬರು, ಮನೋಹರ್ ಸಾಹೇಬರು, ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಬರಬೇಕಾದ್ರೆ ವಾಕಿಂಗ್ ಸ್ಟ್ರೀಟ್ ಮೇಲೆ ಸಾರ್ವಜನಿಕರು ಅಡ್ಡಾಡ್ತಾ ಇದ್ದಾಗ ಇಲ್ಲಿ ಬಂದು ನೋಡಿ ಏನದಂದ್ರೆ, ನಿಮ್ಮ ಏಕ್ತಾ ಟೀಮ್ ವತಿಯಿಂದ ಈ ವಾಕಿಂಗ್ ಸ್ಟ್ರೀಟ್ ಭಾಳ ಹೊಲಸಾಗಿದೆ, ಹುಲ್ಲು ಬೆಳೆದಿದೆ, ಮತ್ತೆಲ್ಲ ಇದಾಗಿದೆ, ಸ್ವಲ್ಪ ಕ್ಲೀನ್ ಮಾಡಿ, ಜನರಲ್ ಅವೇರ್ನೆಸ್ ಬರುತ್ತೆ ಅಂದರೆ ಅವ್ರ ಜೊತೆ ನಗರಸಭೆ ಜೊತೆಯಿಂದ ಸಹಕಾರದ ವತಿಯಿಂದ ಇವತ್ತು ಈ ಏಕ್ತಾ ಟೀಮ್ ವತಿಯಿಂದ ವಾಕಿಂಗ್ ಸ್ಟ್ರೀಟನ್ನು ಕ್ಲೀನ್ ಮಾಡೀವಿ. ಅದ್ರ ಜೊತೆ ಸಾರ್ವಜನಿಕರಲ್ಲಿ ಮನವಿ ಏನದ ಅಂದ್ರೆ, ಭಾಳಷ್ಟು ಇಲ್ಲೆಲ್ಲ ನೀರಿನ ಬಾಟಲ್ಸು ಅವು ಇವು ಪ್ಲಾಸ್ಟಿಕ್ಸು ಎಲ್ಲ ಯೂಸ್ ಮಾಡಿ ನಾಲಿಯಲ್ಲಿ ಕಸ ಬಿಟ್ಟಿದ್ದಾರೆ. ಎಲ್ಲ ಈ ಬೀದರ್ ನಗರ ಏನನ್ನ ತಮ್ಮ ಮನೆ ತಿಳ್ಕೊಂಡು ಯಾವ ಥರ ನಗರ ಸಭೆಯವರು ಕೆಲಸ ಮಾಡ್ತಾಯಿದ್ದಾರೆ, ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾಯಿದ್ದಾವ, ಅವ್ರ ಭಾವನೆಗೆ ಅರ್ಥ ಮಾಡ್ಕೊಂಡು ತಮ್ಮದೇ ಮನೆ ಅಂತ ಅರ್ಥ ಮಾಡ್ಕೊಂಡಿರೋದಂದ್ರೆ ಸ್ವಚ್ಛತೆ ಕಾಪಾಡಬೇಕಂತೇಳಿ ನಮ್ಮ ಟೀಮ್ ವತಿಯಿಂದ ಅವರಿಗೆಲ್ಲ ಸಾರ್ವಜನಿಕರಿಗೆ ರಿಕ್ವೆಸ್ಟ್. ಲಾಸ್ಟ್ ಟೈಮ್ ಮೆಡಿಕಲ್ ಕಾಲೇಜ್ದಾಗ ಮಾಡಿದಾಗ, ಬಸ್ ಸ್ಟ್ಯಾಂಡ್ ಮಾಡಿದಾಗ ಸಾಹೇಬರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ
ಮೆಡಿಕಲ್ ಕಾಲೇಜಲ್ಲಿ ಮಾಡೋ ನೆಸೆಸರಿ ಇದೆ, ಆಗಲೇ ಒಂದು ಸರಿ ಮಾಡಿದ್ದೀವಿ ನಾವು. ನೆಸೆಸರಿ ಇದ್ದಾಗ ಮತ್ತೆ ಮಾರನೇ ದಿವಸ ಅವರು ನಗರಸಭೆ ಟೀಮ್ ಜೊತೆ ಕೊಟ್ಕೊಂಡು 26ನೇ ತಾರೀಕು ಮತ್ತೆ ಮೆಡಿಕಲ್ ಕಾಲೇಜಲ್ಲಿ ಮಾಡೀವಿ. ಆದರೆ ಇವತ್ತು ಅಲ್ಲಿ ಹೋಗಿ ನೋಡಿ ಬಂದೀವಿ ನಾವು ಬೆಳಗ್ಗೆ. ಮತ್ತು ಸಾರ್ವಜನಿಕರು ಅದೇ ಥರ ಹೊಲಸು ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರ ಹತ್ರ ಸಾರ್ವಜನಿಕರ ರಿಕ್ವೆಸ್ಟ್ ಅದ, ನಾವು ಒಬ್ಬರು ಅಥವಾ ನಗರಸಭೆ ಅಷ್ಟೇ ಕ್ಲೀನ್ ಮಾಡೋಕ್ಕಾಗಲ್ಲ, ಇರೋಕ್ಕಾಗಲ್ಲ, ತಾವೆಲ್ಲ ಸಹಕರಿಸ್ಬೇಕಂತೇಳಿ ತಮ್ಮ ಏಕತಾ ಟೀಮ್ ವತಿಯಿಂದ ತಮ್ಮ ಮನವಿ ಅದ, ಸ್ವಚ್ಛತೆ ಕಾಪಾಡ್ರಿ ಅಂತ. ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಇಲ್ಲಿ ಡೆನ್ ಸಲುವಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. ನಮ್ಮ ಡೆನ್ ಟೀಮ್ ಅವರು ಇಲ್ಲೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ. ಸ್ವಚ್ಛ ಭಾರತ್ ಅಡಿಯಲ್ಲಿ ಫುಲ್ ಫುಟ್ಪಾತ್ ವಾಕಿಂಗ್ ಪಾತ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಇನ್ ಫ್ಯೂಚರ್ ಯಾರು ಇಲ್ಲಿ ವಾಕ್ ಮಾಡ್ತಾರೆ ಅವ್ರಿಗೆಲ್ಲ ಸ್ವಲ್ಪ ನೀಟ್ ಕಾಣಿಸ್ತೈತೆ, ಅವ್ರಿಗೂ ಪ್ರೋತ್ಸಾಹ ಸಿಗ್ತೈತೆ. ಲೈಕ್ ಟು ಆಸ್ಕ್ ಮೋರ್ ಪೀಪಲ್ ಟು ಕಾಂಟ್ರಿಬ್ಯೂಟ್, ಕಮ್ ಅಂಡ್ ಕಾಂಟ್ರಿಬ್ಯೂಟ್ ಫಾರ್ ದಿಸ್ ಸ್ವಚ್ಛ ಭಾರತ್. ಥ್ಯಾಂಕ್ ಯು. ಬ್ಯಾಂಗ್ಳೂರ್ ಸಿಟಿ ಈಸ್ ಡಿಫ್ರೆಂಟ್, ಬೀದರ್ ಸಿಟಿ ಈಸ್ ಡಿಫ್ರೆಂಟ್. ಕ್ಲೀನೆಸ್ ಬೀದರ್ ಈಸ್ ಕಂಪೇರ್ ಟು ದ ಸಿಟಿ ಲೆಂತ್, ಬೀದರ್ ಈಸ್ ಮೋರ್ ಕ್ಲೀನರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದರಂತೆ ಗಾಳಿ ಸಂಚಾರಕ್ಕಾಗಿ ಬಂದ ಮುಖಂಡರಾದ ಶಶಿ ಪಾಟೀಲ್ ಹಾಗೂ ಸ್ಥಳೀಯರು ಮಾತನಾಡಿ ಏಕ್ತಾ ತಂಡದ ಸ್ವಚ್ಛತಾ ಅಭಿಯಾನಕ್ಕಾಗಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಏಕ್ತಾ ತಂಡದ ಸದಸ್ಯರು, ನಗರಸಭೆಯ ಸಿಬ್ಬಂದಿಗರು, ಡೆನ್ ನೆಟ್ವರ್ಕ್ ಸಿಬ್ಬಂದಿಗಳು ಸೇರಿದಂತೆ ಹಲವು ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯನಿರ್ವಹಿಸ್ತೇನೆ ಮತ್ತು ಗ್ರಾಮ ಪಂಚಾಯತ್ ವೈಸ್ ಚೇರ್ಮನ್ ಇದ್ದೇನೆ ಅಲಿಯಾಬಾಜೆ. ಈ ಸ್ವಚ್ಛ ಭಾರತ್ ಸ್ಕೀಮನ್ನು ಆರ್ ಎಸ್ ಡೆನ್ ಕಮ್ಯುನಿಕೇಷನ್ ಮಾಲೀಕರಾದ್ರು ಮಾಡತ್ತಾರ, ಏಕ್ತಾ ಇದನ್ನು ಬೀದರ್ ಜನರಿಗೊಂದು ಹೊಸ ಮನೋರಂಜನೆ ಬಂದವನು ಆಗ್ಯದ. ಭಾಳ ಒಳ್ಳೆಯ ಕಾರ್ಯಕ್ರಮ ಇದು. ಪ್ರತಿ ತಿಂಗಳು ಹಿಂಗೆ ಮಾಡ್ತಾ ಬರಲಿ, ಇವರು ಹಿಂಗೆ ಭಗವಂತ ಔಷಧ ಹೆಚ್ಚಿಕೊಳ್ಳಿ, ಈ ಕಾರ್ಯಕ್ರಮ ಹೋಗಿ ಒಳ್ಳೇದಾಗ್ಲತ್ತದ ಜನರಿಗೆಲ್ಲ. ಸ್ವಚ್ಛ ಭಾರತ ಒಂದು ಕಾಣುತ್ತದೆ ಬೀದರ್ ಜಿಲ್ಲೆಗೆ. ಓಕೆ.
ನಮ್ಮ ಒಂದು ಬೀದರ್ನ ಹೃದಯ ಭಾಗ ಅಂತಲೇ ಹೇಳ್ಬೋದು ಈ ಒಂದು ವಾಕ್ಪಾತ್ ರೋಡ್ ರಸ್ತೆ ಇದೇನಿದೆ. ಹೌದು ಎಸ್ ಸರ್. ಸೊ ಡೈಲಿ ವಾಕ್ಗೋಸ್ಕರ ಎಲ್ಲರೂ ಬರ್ತಾರೆ ಇಲ್ಲಿ, ಈವ್ನಿಂಗ್ ಇರ್ಬೋದು ಬೆಳಿಗ್ಗೆ ಇರ್ಬೋದು. ಆದರೆ ಇಲ್ಲಿ ಸುತ್ತಮುತ್ತಲು ತುಂಬ ಹುಲ್ಲು ಬೆಳೆದಿತ್ತು. ಸೊ ಒಂದು ಏಕತಾ ತಂಡದ ವತಿಯಿಂದ ಪ್ರತಿ ತಿಂಗಳು 25ರಂದು ಸ್ವಚ್ಛ ಅಭಿಯಾನ ಹಮ್ಮಿಕೊಳ್ತಾರೆ. ಅದರಂತೆ ಇವತ್ತಿನ ದಿವಸ ಈ 25ರಂದು ಇಲ್ಲಿ ಬೆಳೆದಿರ್ತಕ್ಕಂಥ ನಗರಸಭೆ ಸಹಕಾರದೊಂದಿಗೆ ಬೆಳೆದಿರ್ತಕ್ಕಂಥ ಹುಲ್ಲುಗಳನ್ನು ಎಲ್ಲ ಹುಲ್ಲುಗಳನ್ನು ಕ್ಲೀನ್ ಮಾಡಿದ್ದಾರೆ. ಒಂದು ನಗರವಾಸಿಗಳಿಗೆ ಒಳ್ಳೆಯ ವಾತಾವರಣವನ್ನು, ಒಂದು ಒಳ್ಳೆಯ ಶುದ್ಧವಾದ ವಾತಾವರಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಈ ವಾಕ್ ಮಾಡ್ತಕ್ಕಂಥ ಒಬ್ಬರು ನರಸಿಂಹ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಒಂದು ಏಕತಾ ತಂಡದ ಕುರಿತಾಗಿ, ಒಂದು ಸ್ವಚ್ಛ ಅಭಿಯಾನ ಕುರಿತು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್. ನಮಸ್ತೆ. ಎಲ್ಲರಕ್ಕಿಂತ ದೊಡ್ಡ ಮಾತು ಇದರಲ್ಲಿ ಏನಿದೆ ಅಂದ್ರೆ, ಅದು ಕೊಡು ದೊಡ್ಡ ಮಾತಿದೆ ಅಂತಾರ, ಯಂಗ್ ಜನ್ರೇಷನ್ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸೇರಿದಾರ, ಇದು ನಮ್ಗೆ ಭಾಳ ಪ್ರೌಢ ಇದೆ, ಹೆಮ್ಮೆ ಇದೆ. ಈ ನಮ್ಮ ಯಂಗ್ ಜನ್ರೇಷನ್ ಯಾವಾಗ ಮುಂದೆ ಬರ್ತಾರ ಅವಾಗ ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಕಾರ್ಯ ಆಗ್ತದೆ. ಯಾವಾಗ ಯಂಗ್ ಜನ್ರೇಷನ್ ಹಿಂದಿದ್ದಿರಲ್ಲ ಯಾವ ಕಾರ್ಯ ಪ್ರಾಮಾಂಕಲಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ನಾ ಇದು ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ನಮ್ಗೆ ಇದು ಯಂಗ್ ಜನ್ರೇಷನ್ಲಿ ಬಂದು ತಮ್ಮ ಟೈಮ್ ಕೊಟ್ಟು ಸಮಯ ಕೊಟ್ಟು ಜನರಲ್ ಸೋಷಲ್ ಮತ್ತು ಕಾಮನ್ ಕೆಲಸ ಏನು ಮಾಡ್ಲಿಕ್ಕತ್ತದ ಅದರ ಬಗ್ಗೆ ನನಗೆ ತುಂಬ ಆಭಾರ ಇದೆ. ತುಂಬ ನನಗೆ ಧನ್ಯವಾದ ಅನ್ನಿಸ್ತದೆ. ಯಾಕೆ ಅನ್ನಿಸ್ತದೆ ಅಂದರೆ, ಇವು ಯಂಗ್ ಜನ್ರೇಷನ್ನಲ್ಲಿ ಒಂದು ಏಮ್ ಅಚೀವ್ ಮಾಡಬೇಕಂತ ಅವ್ರ ಹತ್ರ ಏನಿದೆ ಅವರು ಸರಿಯಾಗಿ ಮಾಡ್ಕೊಂಡು ಹೋಗ್ಲಿಕ್ಕತ್ತಾರ. ಹೀಗೆ ಇದು ಬೆಳ್ಕೊತ ಹೋಗ್ಬೇಕು, ಇದು ನಮ್ಮ ಇಚ್ಛೆ. ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್, ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಶಾರದಾ ಆಸಿಟಿ ತರಬೇತಿ ಕೇಂದ್ರದಲ್ಲಿ ಮಕ್ಕಳ ಕಾಯ್ದೆಗಳ ಕುರಿತ ಮಾಧ್ಯಮದವರಿಗೆ ಒಂದು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಡಾಕ್ಟರ್ ಆ ಸೆಲ್ವಮಣಿಯವರು ಈ ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸಿ ಚಾಲನೆಯನ್ನು ನೀಡಿದರು. ಮಕ್ಕಳ ಕಾಯ್ದೆಗಳ ಕುರಿತು ಮಾಧ್ಯಮದವರಿಗೆ ಹಮ್ಮಿಕೊಂಡ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಡಾಕ್ಟರ್ ಆರ್ ಸೆಲ್ವಮಣಿಯವರು ಮಾತನಾಡಿದರು. ಬಾಲ್ಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾದಾಗ ಆ ಹೆಣ್ಣು ಮಗುವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸದೆ ಸೂಕ್ಷ್ಮವಾಗಿ ಪತ್ರಿಕಾ ಮಾಧ್ಯಮದವರು ಈ ಕುರಿತಾಗಿ ವರದಿಯನ್ನು ಮಾಡಬೇಕು. ಅದರಂತೆ ಮಕ್ಕಳ ರಕ್ಷಣೆಗಾಗಿ ಚೈಲ್ಡ್ ಲೈನ್ ಯೋಜನೆಯನ್ನು ಜಾರಿಗೊಳಿಸಿದ್ದು ಪತ್ರಿಕಾ ಮಾಧ್ಯಮದವರು ಹೆಚ್ಚಾಗಿ ಈ ಕುರಿತು ಪ್ರಚಾರ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಸಾಧ್ಯವಾದಷ್ಟು ಬಾಲ್ಯ ವಿವಾಹವನ್ನು ತಡೆಯಲು 1098 ನಂಬರ್ಗೆ ಕರೆ ಮಾಡುವ ಮೂಲಕ ತಡೆಯುವ ಪ್ರಯತ್ನ ಮಾಡಿ ಬಾಲ್ಯ ವಿವಾಹವನ್ನು ತಪ್ಪಿಸುತ್ತಿದ್ದೇವೆ ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಯಾದ ಲಕ್ಷ್ಮೀ ಪ್ರಸನ್ನ ಅವರು ಮಾತನಾಡಿ, ಎಲ್ಲ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಮಕ್ಕಳ ರಕ್ಷಣೆ ಹಾಗೂ ಮಕ್ಕಳ ಕಾಯ್ದೆ ಕುರಿತು ಅರಿವು ಮೂಡಿಸಿದರು. ಅದೇ ರೀತಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರಿನ ಸದಸ್ಯರಾದ ಅರ್ಪಣಾ ಕೊಳ್ಳ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಮಕ್ಕಳ ಕಾಯ್ದೆ ಅರಿವು ಮೂಡಿಸುವ ಕಿಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ಕವಿತಾ ಹುಷಾರೆ, ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಫಾದರ್ ಸ್ಟೀವನ್ ಎಲ್, ಬೀದರ್ ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಶಶಿಧರ್ ಕೋಸಂಬೆ, ಬಾಲ ನ್ಯಾಯ ಮಂಡಳಿಯ ಸದಸ್ಯರಾದ ಶ್ರೀಮತಿ ಧನವಂತಿ, ಲೀಗಲ್ ಕಮ್ ಪ್ರೊಬೇಷನರಿ ಅಧಿಕಾರಿ ವಿನೋದ್ ಕುಮಾರ್, ಮಕ್ಕಳ ರಕ್ಷಣಾಧಿಕಾರಿ ಗೌರಿಶಂಕರ್ ಪರ್ತಪುರೆ, ಮಕ್ಕಳ ರಕ್ಷಣಾಧಿಕಾರಿ ಪ್ರಶಾಂತ್ ಬಿರಾದರ್ ಸೇರಿದಂತೆ ಹಲವು ಪತ್ರಕರ್ತ ಬಾಂಧವರು, ಮಾಧ್ಯಮ ಪ್ರತಿನಿಧಿಗಳು, ಹಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು. ಅವರು ಒಂದು ವಿಕ್ಟಮ್ ಆಗಿರ್ತಾರೆ, ಆ ವಿಕ್ಟಮ್ ಅನ್ನು ರಚಿಸಿ ಅವ್ರಿಗೆ ಏನು ಕಾನೂನು ಪ್ರಕಾರ ಏನೆಲ್ಲ ಸಲಹೆಗಳಿದೆಯೋ ಕೊಡಬೇಕು, ಪ್ಲಸ್ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಸರ್ಕಾರದ ಬರುತ್ತೋ ಅದನ್ನು ಮುಗಿಸ್ಬೇಕು. ಅದನ್ನು ಬಿಟ್ಟು ಮತ್ತೆ ಅವರನ್ನು ಮತ್ತೆ ವಿಕ್ಟಮೈಸ್ ಮಾಡಬಾರ್ದು. ಈಗಾಗಲೇ ಒಂದು ಕಡೆ ವಿಕ್ಟಮೈಸ್ ಆಗಿದ್ದಾರೆ, ಮತ್ತೆ ಅದನ್ನು ವಿಕ್ಟಮೈಸ್ ಮಾಡಬಾರ್ದು. ಅದು ಒಂದು ನಮ್ಮ ದೊಡ್ಡ ಜವಾಬ್ದಾರಿ ಇದೆ. ಎರಡನೇದು, ಕೆಲವೊಂದು ಕಡೆ ನಮಗೂ ಗೊತ್ತಾಗೋದೇ ಇಲ್ಲ ಇದು ಚೈಲ್ಡ್ ರೈಟ್ಸ್ ಅಂತ. ಅದು ನಾವು ನಾರ್ಮಲ್ ಆಗಿ ಮಾಡ್ತಾನೆ ಇರ್ತಾವ, ಅದನ್ನು ಕೂಡ ಚೈಲ್ಡ್ ರೈಟ್ ವಯಲೇಷನ್ ಆಗುತ್ತೆ. ಉದಾಹರಣೆಗೆ ಕೆಲವೊಬ್ಬರು 18 ವಯಸ್ಸು ಮುಗಿದ ನಂತರ ಮದುವೆ ಮಾಡ್ಬೇಕಂತ ಇಲ್ಲ, ಕೆಲವೊಬ್ಬರು 18 ವಯಸ್ಸು ಪ್ರಾರಂಭ ಆಗಿದೆ ಅಂದ್ರೆ 18 ವಯಸ್ಸು ಆಗಿದೆ ಅಂತ ಮದುವೆ ಮಾಡ್ತಾರೆ, ಅದನ್ನು ಕೂಡ ತಪ್ಪು. ಕೆಲವೊಂದು ಪತ್ರಕರ್ತರು ಕೂಡ ನನ್ನ ಹತ್ರ ಕಾಲ್ ಮಾಡಿದ್ದಾರೆ ಒಂದೆರಡು ತಿಂಗಳ ಕೆಳಗಡ, ಸರ್ ಅವ್ರಿಗೆ 18 ವಯಸ್ಸು ಈಗ ಶುರು ಆಯ್ತು ಸರ್ ಮದುವೆ ಮಾಡ್ತಾರೆ ಅಂತ. ಇಲ್ಲಪ್ಪ ಅದು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ತಮ್ಮ ಹತ್ರ ಕೂಡ ಕೆಲವೊಂದು ಮಾಹಿತಿಗಳು ಸರಿಯಾಗಿರಲ್ಲ. ಆ ಮಾಹಿತಿಗಳನ್ನು ಪಡ್ಕೊಳ್ಳಿ, ಈವನ್
ಇಲ್ಲಿ ಮಾಹಿತಿ ಪಡ್ಕೊಳ್ಳೋದು ಮಾತ್ರ ಅಲ್ಲ, ದಯವಿಟ್ಟು ನಮ್ಮ ಚೈಲ್ಡ್ ರೈಟ್ಸ್ ಹೆಲ್ಪ್ ಲೈನ್ ಮತ್ತು ಅದನ್ನು ಕೂಡ ತಾವು ಪ್ರಚಾರ ಮಾಡಬೇಕು. 1098 ಎಲ್ಲ ಒಂದೇ ಅದ್ರ ಕೂಡ ತಾವು ಸ್ವಲ್ಪ ಪ್ರಚಾರ ಮಾಡ್ಬೇಕಾಗುತ್ತೆ. ಅದ್ರಲ್ಲೂ ಕೂಡ 1098 ಅಥವಾ 1098 ಕೂಡ ಬಹಳಷ್ಟು ಕಾಲದಲ್ಲಿ ಬರ್ತಾ ಇದೆ ಅದನ್ನು ಕೂಡ ಚೈಲ್ಡ್ ಮ್ಯಾರೇಜ್ ಇದೆಲ್ಲ ಕೂಡ ಬರ್ತಾ ಇದೆ. ಅದನ್ನು ಕೂಡ ತಾವು ದಿನ ವಿಸಿಟ್ ಮಾಡ್ಬೋದು. ಅದನ್ನ ತಗೊಂಡು ನಾವು ನಮ್ಮ ಜನರನ್ನು ಜಾಗೃತಿ ಮೂಡಿಸಬೇಕಾಗುತ್ತೆ. ಈ ಒಂದು ಕಾರ್ಯಾಗಾರವನ್ನು ನಾವೆಲ್ಲಾನು ನಮ್ಗೇನೆಲ್ಲ ಡೌಟ್ಗಳಿದೆಯೋ ಈಗ ನೀವೆಲ್ಲ ಒಂದು ಎಲ್ಲರೂ ಸೀನಿಯರ್ ಇದ್ದೀರಾ, ಒಂದು ಮಿನಿಮಮ್ ಒಂದು 3-4 ವರ್ಷ ಆದರೂ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀರಿ, ನಿಮ್ಗೆ ಗೊತ್ತಿರ್ತದೆ ಏನೆಲ್ಲ ಡೌಟ್ಗಳು ಬರ್ಬೋದು, ಏನೆಲ್ಲ ಪ್ರಾಬ್ಲಮ್ಗಳು ಬರ್ಬೋದು ಅಂತ. ಅದನ್ನು ಕೂಡ ಇಲ್ಲೇ ನೀವು ಬಯಸ್ಕೊಂಡು ಹೋಗ್ತೀರಾ ಅಂತ ಎಲ್ಲ ಅನುಕೂಲ ಆಗ್ಬೋದು. ಕೊನೆಯದಾಗಿ ಮತ್ತೆ ಹೇಗೆ ರಕ್ಷಣೆ ಮಾಡೋದು, ರಕ್ಷಣೆ ಮಾಡಿದ್ಮೇಲೆ ಏನು ಮತ್ತೆ ಏನೇನು ವ್ಯವಸ್ಥೆ ಇದೆ, ಅದಕ್ಕೋಸ್ಕರ ವ್ಯವಸ್ಥೆಗಳನ್ನು ನಾವು ಹೇಗೆ ಬಳಸ್ಕೊತಾ ಇದ್ದೀವಿ, ಮತ್ತು ನಮ್ಮ ವರದಿಗಳು ಯಾವ ರೀತಿ ಇರ್ಬೇಕಾಗಿತ್ತು ಅಥವಾ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗ್ಬೇಕಾಗಿದೆ, ಅಷ್ಟು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಇರುವ ಸಮಯದಲ್ಲಿ ಸಫಲತೆ ಇದೆ, ಅದೇನೆಂದ್ರೆ ಈ ದೇಶದ ಪ್ರತಿಯೊಂದು ಮಗುವಿಗೆ ಸರ್ಕಾರ ಕಾನೂನಾತ್ಮಕವಾದ ಪೋಷಕ. ಆ ಮಗುವಿನ ರಕ್ಷಣೆಯ ಯಾವುದೇ ರೀತಿಯ ಕಡೆಗಣಿಕೆಯನ್ನು ಸಹಿಸುವುದಿಲ್ಲ ಮತ್ತು ಕ್ಷಮಿಸಲಾಗುವುದಿಲ್ಲ ಅಂತ ಒಂದು ಕೋಟ್ ಮಾಡ್ತಾರೆ. ದೇಶದ ಎಲ್ಲ ಮಕ್ಕಳಿಗೆ ಸರ್ಕಾರ ಕಾನೂನಾತ್ಮಕವಾದಂತಹ ಪೋಷಕ, ಅದರ ರಕ್ಷಣೆಯ ಕಡೆಗಣಿಕೆಯನ್ನು ಯಾವುದೇ ಸಮಯದಲ್ಲೂ ಸಹಿಸಲಾಗುವುದಿಲ್ಲ ಮತ್ತು ಕ್ಷಮಿಸಲಾಗುವುದಿಲ್ಲ ಅಂತ. ಅಂದ್ರೆ ನಮ್ಮ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಅಂತ ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಚರ್ಚೆ ಮಾಡ್ಕೊಳ್ಳೋಣ, ನಮ್ಗೆ ಎಷ್ಟು ಗೊತ್ತಿದೆ, ಏನೇನು ಮಾಡ್ತೀವಿ, ಯಾವ ರೀತಿ ಬದಲಾವಣೆಬೇಕು ಅಂತ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಥವಾ ಮುಂದಿನ ಪ್ರಜೆಗಳು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದೀವಿ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದೀವಿ. ನೋಡಿ ನಾವು ಎಷ್ಟು ವ್ಯತ್ಯಾಸದಲ್ಲಿ ಇದ್ದೀವಿ ಅಂತ ಕರೆಕ್ಟಲ್ಲ. ಇಂದಿನ ಪ್ರಜೆಗಳ ನಾಳಿನ ಪ್ರಜೆಗಳ ಇಂದಿನ ಅನ್ನೋರು ಎಷ್ಟು ಜನ, ಓಕೆ ಇಂದಿನ ಪ್ರಜೆಗಳು ನಾಳಿನ ಪ್ರಜೆಗಳು ಅನ್ನೋರು ಕೈ ಎತ್ತರ ಏನಂತ ಅವ್ರು ನಾಳಿನ ಇವತ್ತ ಸರ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ ಸರ್. ಈಗ ಅದನ್ನೇ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಆದಷ್ಟು ಈವನ್ ಪ್ರೈವೇಟ್ ಇರಲಿ ಅಥವಾ ಗೌರ್ಮೆಂಟ್ ಇರಲಿ ಪ್ರತಿಯೊಂದು ಸ್ಕೂಲಲ್ಲಿ 1098 ಅಲ್ಲಿ ಬರ್ಸಿ ಅಂತ ರೆಕಮೆಂಡ್ ಮಾಡ್ತಾ ಇರೋದು, ಮತ್ತೇನು ಡಿಸ್ಕಷನ್ ಅಲ್ಲ. ಅದ್ರ ಜೊತೆಯಲ್ಲಿ ಈ 1098 ಒಂದ್ ವೇಳೆ ನಮ್ಮ ಪ್ರತಿ ಒಂದು ಸ್ಕೂಲ್ ಅಲ್ಲಿ ಬರೆದ್ರೆ ಎಷ್ಟು ಮದುವೆಗಳು ನಿಲ್ಲುತ್ತೆ ಅಂದ್ರೆ, ಮದುವೆ ಅಂದ್ರೆ ಬಾಲ್ಯ ವ್ಯವಹಾರಗಳ ಯಾವ ಕೂಡ ನಿಂತಿದೆ ಅಂತ ಕೂಡ ನಾನು ಹೇಳ್ತಾ ಇರೋದು. ಒಂದು ಎಕ್ಸಾಂಪಲ್ ಕೂಡ ನಾನು ಹೇಳ್ತೀನಿ, ತುಮಕೂರು ಡಿಸ್ಟ್ರಿಕ್ಟ್ಗೆ ನಾನು ವಿಸಿಟ್ ಬಿಡಿದ್ರೆ ಅವಾಗ ಏನಾಯ್ತು ಅಂತಂದ್ರೆ ನನ್ನ ಮಗು 1098 ಫೋನ್ ಮಾಡಿದೆ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ 1098 ಅವರು ಆಮೇಲೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಎಲ್ಲ ಹೋಗಿ ಆ ಮಗು ಮದುವೆಯನ್ನೆಲ್ಲ ತಡೆದ್ರು. ಇದು ಆ ಇದೇ ಮಗು ಅಂತ ಯಾರಿಗೂ ಅವರು ಹೇಳೋದಿಲ್ಲ, ಗೊತ್ತಿಲ್ಲ. ಇಂಥದೇ ಒಂದು ಪ್ರೋಗ್ರಾಮ್ ಅಲ್ಲಿ ಅಂದ್ರೆ ಇವತ್ತು ಇಲ್ಲಿ ಮಾಧ್ಯಮದವರು ಎಲ್ಲರೂ ಇದ್ರಿ, ನಾವು ಯೂಶುವಲಿ ಮಕ್ಕಳಿಗೂ ಕರೆಸ್ತಾ ಇರ್ತೀವಿ. ಆ ಮಕ್ಕಳು ಇದ್ದಾಗ ಆ ಮಗುವೆ ಇತ್ತು ಅಲ್ಲಿ ಬಂದು ಕೂತು ಎಲ್ಲ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಆಮೇಲೆ ಅವತ್ತು ನಮಗೆ ಗೊತ್ತಾಗಿದ್ದು ಈ ಮಗು ಮೇಡಮ್ ನಾನೇ ಈ ಒಂದು ನೀವೇನು ಬರ್ಸಿದಿರಲ್ಲ 1098 ಅಂತ ನಾನೇ ಫೋನ್ ಮಾಡಿ ನನ್ನ ಮದುವೆಯನ್ನು ನಾನು ನಿಂದಿಸ್ತಿದ್ದೀನಿ ಅಂತ ಹೇಳಿದಾಗ ಇದೇ ಮಗು ಅಂತ ಗೊತ್ತಾಗಿ ಅಂದ್ರೆ ಚೈಲ್ಡ್ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಂತ ಆ ಒಂದು ಉದಾಹರಣೆ ನಾನು ಕೊಡ್ತಾ ಇರೋದು. ಅದೇ ಥರ ಕೂಡ ತಾವು ಕೂಡ ಅಂತಂದ್ರೆ ಯಾವುದೇ ಒಂದು ಹೆಸರು ಕೂಡ ಗೊತ್ತಾದ್ರೆ ಅದು ಬಾಲ್ಯ ವಿವಾಹ ಇರ್ಬೋದು ಕೌಶಲ್ಯ ಇರಲಿ ಯಾವುದೇ ಇರಲಿ, ಏನು ಅಂತಂದ್ರೆ ಮಗುವಿಗೆ ಒಂದು ಹೆಸರು ಗೊತ್ತಾದ್ರೆ ಅದು ಸಮಾಜದಲ್ಲಿ ತಲೆ ಎತ್ಕೊಂಡು ನಡೆಯೋಕ್ಕಾಗೋದಿಲ್ಲ. ಆದಷ್ಟು ಅಂತಂದ್ರೆ ಆ ಮಗುವಿನ ಸಂರಕ್ಷಣೆ ನಾವು ನೀವು ಎಲ್ಲರೂ ಕೂಡ ಮಾಡಬೇಕು ಅಂತ ಅಂದ್ಕೊಳ್ಳೋಕೆ. ಮತ್ತೆ ಈ ಒಂದು ಸ್ವಯಂ ಸೇವಾ ಸಂಘದ ಹಾಗೂ ಗುರು ರಾಘವೇಂದ್ರ ಮಠದ ಅಧ್ಯಕ್ಷರಾಗಿರುವ ಸುಧಾಕರ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುರು ರಾಘವೇಂದ್ರರವರ 347ನೇ ಆರಾಧನಾ ಮಹೋತ್ಸವವನ್ನ ವಿಜೃಂಭಣೆಯಿಂದ 3 ದಿವಸಗಳ ಕಾಲ ಆಚರಿಸಲಾಗುತ್ತಿದೆ. ದಿನಾಂಕ 27, 28, 29ರಂದು ಮೊದಲನೇ ದಿವಸದಂದು ಪೂರ್ವಾರಾಧನೆ ರಥೋತ್ಸವ ಹಾಗೂ 2ನೇ ದಿವಸದಂದು ಮಧ್ಯಾರಾಧನೆ, 3ನೇ ದಿವಸದಂದು ಉತ್ತರಾರಾಧನೆ ಹಮ್ಮಿಕೊಳ್ಳಲಾಗುತ್ತಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಗರವಾಸಿಗಳು, ಗಣ್ಯರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವುದಾಗಿ, ದೇವರ ದರ್ಶನವನ್ನ ಪಡೆಯುವುದಾಗಿ ಮನವಿಯನ್ನ ಮಾಡಿದರು. ಕೆಇಬಿ ಬಳಿಯ ರಾಘವೇಂದ್ರ ಮಠದ ಅಧ್ಯಕ್ಷರಾದ ಸುಧಾಕರ್ ಅವರು ಮಾತನಾಡಿ, ಗುರು ರಾಘವೇಂದ್ರರ 347ನೇ ಆರಾಧನಾ ಮಹೋತ್ಸವದ ವಿಶೇಷತೆಯ ಕುರಿತು ತಿಳಿಸಿದರು.
ರಾಘವೇಂದ್ರ ಮಠ ಅಭಿವೃದ್ಧಿಗೆ ನಗರ ವಾಸಿಗರ, ಸ್ವಯಂ ಸೇವಾ ಸಂಘ ಸೇರಿದಂತೆ ಹಲವು ಗಣ್ಯರ ಮತ್ತು ಮುಖಂಡರ ಸಹಕಾರವಿದೆ. ಹೀಗಾಗಿ ಗುರುರಾಯರ 347ನೇ ಮಹೋತ್ಸವವನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಈ ನಿಟ್ಟಿನಲ್ಲಿ ಜನರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದು ಮಹೋತ್ಸವ ಯಶಸ್ವಿಗೊಳಿಸಿ ರಾಯರ ದರ್ಶನ ಪಡೆದು ಪುನೀತರಾಗಬೇಕಾಗಿ ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ 347ನೇ ಆರಾಧನೆ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಲಾಗುವುದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸದ್ಭಕ್ತರು ಪ್ರಸಾದ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರಬೇಕಂತಂದು ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರತಿ ವರ್ಷದಂತೆ 27 ತಾರೀಕು ಪೂರ್ವ ಆರಾಧನೆ ಇರ್ತದೆ, ಮತ್ತು 28 ತಾರೀಕು ಮಧ್ಯಾರಾಧನೆ ಇರ್ತದೆ, ಮತ್ತು 29 ತಾರೀಕು ಉತ್ತರಾದಿ ಆರಾಧನೆ ಇರುತ್ತದೆ. ಈ ಆರಾಧನೆಗೆ ಇದು ಎಲ್ಲ ಜಾತಿ ಭೇದದವರು ಬಂದು ಪ್ರಸಾದ ತಗೋತಾರೆ. ಇದು ಸಕಲ ಮತ ಗುಡಿ ಇದೆ. ಈ ಸಕಲ ಮತದಲ್ಲಿ ಎಲ್ಲರೂ ಅಂದ ಪ್ರಸಾದ ತಗೊಂಡು ಎಲ್ಲರೂ ಕಾರ್ಯಕ್ರಮಕ್ಕೆ ಅಂತಂದ್ರೆ ಯಶಸ್ವಿಯಾಗಿ ಮಾಡಬೇಕು. ಅದೇ ರೀತಿ ನಮ್ಮ ಈ ಮಠದ ಆವರಣದಲ್ಲಿ 2 ದೊಡ್ಡ ಕಲ್ಯಾಣ ಮಂಟಪಗಳು ನಿರ್ಮಾಣ ಆಗ್ತಿವೆ. ಇದಕ್ಕೆ ನಮ್ಮ ಎಂ ಪಿ ಅವರಾದ ಶ್ರೀಮಾನ್ ಭಗವಂತರಾವ್ ಖುಬಾ ಅವರು ತನ್ನ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ನಮಗೆ ಗ್ರ್ಯಾಂಟ್ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಇದರ ಕೆಳಗೆ 75 ಅಂಗಡಿಗಳು ಕಟ್ಸೀವಿ. ನಮ್ಮದು ತಿಂಗಳಿಗೆ ಅಂತಂದ್ರೆ ಈ ಮಠಕ್ಕೆ ಆದಾಯ ಆಗುವಂತೆ ಎಲ್ಲ ನಮ್ಮ ಸದ್ಭಕ್ತರಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಒಂದು ವ್ಯವಸ್ಥೆ ಮಾಡಲಾಗಿದೆ. ತಾವು ಈ ಪ್ರತಿ ವರ್ಷದಂತೆ ಈ ವರ್ಷವು ಮಳೆ ಮತ್ತು ಹಾಗೂ ಬೆಳೆಯೆಲ್ಲ ಚೆನ್ನಾಗಿ ಬೆಳೆದಿದೆ. ಮತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಆರೋಗ್ಯ ಮತ್ತು ಪ್ರಗತಿ ಆಗಬೇಕಂತಂದೇಳಿ ಇನ್ನೊಮ್ಮೆ ಸಂಕಲ್ಪ ಮಾಡಿ ತಮ್ಮೆಲ್ಲರ ಆಮಂತ್ರಣ ಕೊಟ್ಟು ತಾವೆಲ್ಲರೂ ಬರಬೇಕಂತಂದು ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ಮಿಲಿಂದ ಆಚಾರ್ಯರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಯರ ಜಯಂತಿ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಇದೇ ತಿಂಗಳ ಆಗಸ್ಟ್ 27, 28 ಮತ್ತು 29ರಂದು ಮೊದಲನೇ ದಿನ ಪೂರ್ವಾರಾಧ್ಯ, 2ನೇ ದಿನ ಮಧ್ಯಮಾರಾಧ್ಯ ಹಾಗೂ 3ನೇ ದಿನದಂದು ಉತ್ತರಾರಾಧ್ಯ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಮಠದ ಹಲವು ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಘವೇಂದ್ರ ಸ್ವಾಮಿಗಳವರ 347ನೇ ಆರಾಧನಾ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಶ್ರೀಮಠದಲ್ಲಿ ಎಲ್ಲ ಭಕ್ತರ ಹಾಗೂ ಸ್ವಯಂ ಸೇವಕರ ಸಹಯೋಗ ಮತ್ತು ಸಹಕಾರದೊಂದಿಗೆ ಮಾಡಲಾಗ್ತಾ ಇದೆ. ಸುಮಾರು 3 ದಿನಗಳವರೆಗೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಭಕ್ತರೇ ಸದ್ಭಕ್ತರೆಲ್ಲ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮ ಕೈಲಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. 3 ದಿನಗಳವರೆಗೆ ಸುಮಾರು 20,000 ಭಕ್ತರು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಈ ವರ್ಷ 3 ದಿವಸ ಸೋಮವಾರ, ಮಂಗಳವಾರ ಮತ್ತು ಬುಧವಾರ ದಿವಸ ಶ್ರಾವಣ ಕೃಷ್ಣ ಪ್ರತಿಪದ ದ್ವಿತೀಯ ಮತ್ತು ತೃತೀಯ, ಸೋಮವಾರ ಮಂಗಳವಾರ ಬುಧವಾರ 27, 28, 29ನೇ ಆಗಸ್ಟ್ ದಿವಸ ಆಚರಣೆಯನ್ನು ಮಾಡಲಾಗ್ತಾ ಇದೆ. 3 ದಿವಸ ಅಷ್ಟೋತ್ತರ, ಆನಂತರ ಮಹಾಪಂಚಾಮೃತ ಅಭಿಷೇಕ ಹಾಗೂ ತೀರ್ಥಪ್ರಸಾದ ಇರ್ತದೆ. ವಿಶೇಷ ಕಾರ್ಯಕ್ರಮಗಳು ಅಂತಂದರೆ ಪೂರ್ವಾರಾಧನೆ ದಿವಸ ಗ್ರಾಮ ಪ್ರದಕ್ಷಿಣೆ ಆಗ್ತದೆ. ಆ ಗ್ರಾಮ ಪ್ರದಕ್ಷಿಣೆ ಎಲ್ಲರೂ ಸಹಿತವಾಗಿ ಸದ್ಭಕ್ತರು ಪಾಲ್ಗೊಳ್ಳಬೇಕು. ಮಧ್ಯಾರಾಧನೆ ದಿವಸ ಶ್ರೀಮಠದಲ್ಲಿ ರಥಾಂಗ ಹೋಮ ಆಗ್ತದೆ. ಆನಂತರ ವೈಭವದಿಂದ ಮಹಾರಥೋತ್ಸವ ಕಾರ್ಯಕ್ರಮ ಶ್ರೀಮಠದ ಆವರಣದಲ್ಲಿ ಆಗ್ತದೆ ಮಧ್ಯಾರಾಧನೆ ದಿವಸ. ಆನಂತರ ಕನಕಾಭಿಷೇಕ, ಈ ಕಾರ್ಯಕ್ರಮಗಳು ಹಾಗೂ ಚಕ್ರಿ ಭಜನೆ, ಸಾಧುಘಾಟ್ ಮಹಾರಾಜನ ಚಕ್ರಿ ಭಜನೆ ಆಗ್ತದೆ. ಪೂರ್ವಾರಾಧನೆ ದಿವಸ ಪ್ರಸನ್ನ ಕೊರ್ತಿ ಅಂತಕ್ಕಂಥವರಿಂದ ಸಂಗೀತ ಕಾರ್ಯಕ್ರಮ ಇದೆ. ಆನಂತರ ಉತ್ತರಾರಾಧನೆ ದಿವಸ ಸಿದ್ಧಾರ್ಥ ಬೆಳಮನಿ ಅಂತಕ್ಕಂಥವರು ಗಾಯನ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಈ 3 ದಿವಸ ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮ ಹಾಗೂ ಪೂರ್ವಾರಾಧನೆ ದಿವಸ ವೃಂದಾವನಕ್ಕೆ ವಿಶೇಷವಾಗಿರತಕ್ಕಂತಹ ಹಣ್ಣಿನಿಂದ ಫಲದಿಂದ ಅಲಂಕಾರ ಮಾಡಲಾಗ್ತದೆ. ಮಧ್ಯಾರಾಧನೆ ದಿವಸ ಪುಷ್ಪಾಲಂಕಾರ, ವಿಶೇಷವಾಗಿರತಕ್ಕಂತಹ ಎಲ್ಲ ವಿಧದ ಪುಷ್ಪಗಳು ಬಂದು ಅಲಂಕಾರವನ್ನು ಮಾಡ್ತೀವಿ. ಆನಂತರ ಉತ್ತರಾರಾಧನೆ ದಿವಸ ತುಳಸಿ ಅಲಂಕಾರ ಇರ್ತದೆ ವೃಂದಾವನ. ಹೀಗೆ 3 ದಿವಸದಲ್ಲಿ ನಾನಾ ವಿಧವಾಗಿರತಕ್ಕಂಥ ಅಲಂಕಾರ
ವಿಶೇಷವಾಗಿರತಕ್ಕಂತಹ ಪ್ರಸಾದವನ್ನು ನಿವೇದನೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ತಲುಪುವವರೆಗೂ ಸಹಿತವಾಗಿ ಪ್ರಸಾದ ವಿತರಣೆಯಾಗ್ತದೆ. ಇದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಸುಧಾಕರ್ ಪಾಟೀಲ್ ಅವರ ಅಧ್ಯಕ್ಷರು ಹಾಗೂ ಕಿಶನ್ ರಾವ್ ಅವರು ಇನ್ನುಳಿದ ಎಲ್ಲ ಸದಸ್ಯರು ಅದರಂತೆ ನಮ್ಮ ವ್ಯವಸ್ಥಾಪಕರು ಕೂಡ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ. ಇದೆಲ್ಲ ಸಹಕಾರ ಆಗಬೇಕು ಅಂತಂದರೆ ಎಲ್ಲ ಸ್ವಯಂ ಸೇವಕರು ಸಹಿತವಾಗಿ ಹಗಲು ರಾತ್ರಿ ಅಂದೇ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡಿಸಿ ಬಡಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇನ್ನೂವರೆಗೆ ಇದೆ. ಸುಮಾರು 20,000 ಜನ ಪ್ರಸಾದ ಸ್ವೀಕಾರ ಮಾಡ್ತಾರೆ ಎಲ್ಲ ಜನಾಂಗದವರು ಬಂದು. ಹೀಗೆ ಪ್ರತಿಯೊಬ್ಬರು ಸಹಿತವಾಗಿ ತಮ್ಮದೇ ಕಾರ್ಯವನ್ನು ತಮ್ಮದೇ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಭಕ್ತಾದಿಗಳು 3 ದಿನಗಳವರೆಗೆ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಯರಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು. ಜಿಲ್ಲೆಯಾದಂಥ ರಕ್ಷಾಬಂಧನವನ್ನು ಆಚರಿಸಲು ಸಿದ್ಧತೆಯ ಜೋರಾಗಿ ಸಾಗಿದೆ. ಅದರಂತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರ ಬೀದರ್ನ ಬೆಹೆಂಜಿ ಅವರ ನೇತೃತ್ವದಲ್ಲಿ ಶಿವನಗರದ RS ಕಮ್ಯುನಿಕೇಷನ್ ನೆಟ್ವರ್ಕ್ನ ಕಚೇರಿಯಲ್ಲಿ ರಕ್ಷಾಬಂಧನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ನಿಮಿತ್ತವಾಗಿ ಬೆಹೆಂಜಿ ಅವರು ಡೆನ್ ನೆಟ್ವರ್ಕ್ನ ಎಲ್ಲ ಸಿಬ್ಬಂದಿಗರಿಗೆ ರಕ್ಷಾಬಂಧನವನ್ನು ಕಟ್ಟಿ ಸಿಹಿಯನ್ನು ತಿನ್ನಿಸಿ ಹಬ್ಬದ ಶುಭವನ್ನು ಕೋರಿದರು ಹಾಗೂ ಹಬ್ಬದ ಆಚರಣೆಯ ಹಿನ್ನೆಲೆಯನ್ನು ತಿಳಿ ಹೇಳಿದರು. ರಕ್ಷಾಬಂಧನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬೆಹೆಂಜಿ ಅವರ ವತಿಯಿಂದ ನಗರದ RS ಕಮ್ಯುನಿಕೇಷನ್ ಡೆನ್ ನೆಟ್ವರ್ಕ್ನ ಕಚೇರಿಯಲ್ಲಿ ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಲಾಯಿತು. ರಕ್ಷಾಬಂಧನದ ನಿಮಿತ್ತ ಬೆಹೆಂಜಿಯವರು ಎಲ್ಲ RS ಡಿಜಿಟಲ್ ಸಿಬ್ಬಂದಿಯವರಿಗೆ ರಾಖಿಯನ್ನು ಕಟ್ಟಿ ಸಿಹಿ ತಿನಿಸಿ ಹಬ್ಬದ ಶುಭ ಕೋರಿದರು. ನಂತರ ಸುದ್ದಿ ಸಮಯದೊಂದಿಗೆ ಮಾತನಾಡಿ ರಕ್ಷಾಬಂಧನ ಹಬ್ಬದ ಶುಭ ಕೋರಿದರು ಹಾಗೂ ಹಬ್ಬದ ನಿಜವಾದ ಅರ್ಥಾಚರಣೆಯ ಹಿನ್ನೆಲೆಯನ್ನು ತಿಳಿ ಹೇಳಿದರು. ಇದೇ ವೇಳೆ RS ಕಮ್ಯುನಿಕೇಷನ್ ಸಿಬ್ಬಂದಿಯಾದ ಅಸೀಂ ಇನಾಮದಾರ್ ಅವರು ಮಾತನಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬೆಹೆಂಜಿಯವರಿಗೆ ಅಭಿನಂದನೆ ಸಲ್ಲಿಸಿದರು. ಹಬ್ಬಗಳ ಆಚರಣೆ ಬರೀ ಒಂದೇ ಧರ್ಮಕ್ಕೆ ಸೀಮಿತವಿರದೆ ಎಲ್ಲರೂ ಒಗ್ಗೂಡಿ ಆಚರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವಿಜಯಲಕ್ಷ್ಮಿ ಬೆಹೆಂಜಿ, ಜ್ಯೋತಿ ಬೆಹೆಂಜಿ ಸೇರಿದಂತೆ RS ಡಿಜಿಟಲ್ ಡೆನ್ ನೆಟ್ವರ್ಕ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ ವತಿಯಿಂದ ಇವತ್ತು ನಮ್ಮ ಒಂದು RS ಡಿಜಿಟಲ್ ಡೆನ್ ನೆಟ್ವರ್ಕ್ನ ಕಚೇರಿಯಲ್ಲಿ ರಕ್ಷಾಬಂಧನ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ನಿಮಿತ್ತವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಬೆಹೆಂಜಿಯವರು ನಮ್ಮ RS ಡಿಜಿಟಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ರಾಖಿಯನ್ನು ಕಟ್ತಾ ಇದ್ದಾರೆ. ಓಂ ಶಾಂತಿ. ರಕ್ಷಾಬಂಧನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತುಂಬ ಮಹತ್ವಪೂರ್ಣ ಆಗಿರುವಂತಹ ಒಂದು ಹಬ್ಬ ಆಗಿದೆ. ಈ ಒಂದು ಆಚರಣೆಯನ್ನು ನಾವು ಹಬ್ಬದ ಮುಂಚೆಯಿಂದನೇ ಆರಂಭ ಮಾಡಿ ಅನೇಕ ಸ್ಕೂಲ್, ಕಾಲೇಜ್, ಕಚೇರಿಗಳಲ್ಲಿ ಹೋಗಿ ಜನರಿಗೆ ರಕ್ಷಾಬಂಧನದ ಆಧ್ಯಾತ್ಮಿಕ ಅರ್ಥ ಏನು, ಯಾಕೆ ಆಚರಣೆ ಮಾಡಬೇಕು, ಇದರಿಂದ ನಮಗೆ ನಮ್ಮ ನಿತ್ಯ ಜೀವನದಲ್ಲಿ ಏನೇನು ಲಾಭಗಳನ್ನೋದೆಲ್ಲ ನಾವು ಈ ಮಾಹಿತಿಯನ್ನು ತಿಳಿಸ್ತಾ ರಕ್ಷಾಬಂಧನವನ್ನು ರಾಖಿ ಕಟ್ಟಿ ಬರ್ತಾ ಇರೋದು. ಅದೇ ತರಹ ಇಂದು RS ಕಮ್ಯುನಿಕೇಷನ್ ಕಚೇರಿಯಲ್ಲಿಯೂ ಸಹ ಒಳ್ಳೆ ರೀತಿಯಿಂದ ಎಲ್ಲ ಸಹೋದರರಿಗೆ ನಾವು ಅಕ್ಕಂದ್ರೆ ಬಂದು ರಕ್ಷಾಬಂಧನ ಆಚರಣೆಯನ್ನು ಮಾಡಿದ್ದೀವಿ. ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಹಮಾರೇ ಆಫೀಸ್ ಮೇ ಬ್ರಹ್ಮಕುಮಾರಿ ಬೆಹೆಂಜಿ ಆಕೆ ಹಮಾರೆ ಸಬ್ ಸ್ಟಾಫ್ ಕೋ ಅಪ್ನಿ ತರಫ್ ಸೇ ರಾಖಿ ಜೊ ಬಾಂಧೆ ಹೇ ಯೇ ಏಕ್ ಬಹುತ್ ಹಿ ಅಚ್ಚಾ ಕಾರ್ಯ ಹುವಾ ಹೈ. ಹಮಾರಿ ಬೆಹನೋ ನೇ ಹಮೇ ರಾಖಿ ಬಾಂಧಿ ಔರ್ ಯೇ ಜೊ ಉತ್ಸವ್ ಹೈ ಯೇ ಸಿರ್ಫ್ ಕಿಸಿ ಧರ್ಮ ಸೇ ಸೀಮಿತ್ ನಹೀ ಹೈ. ये सब मिलजुल के करते हैं. ये एक मैसेज बहुत अच्छा देता है सोसाइटी को कि मिलजुल के हम सब हर फेस्टिवल सेलिब्रेट करें, इकट्ठे रहें. और मेरी इन बहनों को सबको मैं बहुत बहुत धन्यवाद देता हूँ कि हम सबके साथ मिलकर आज रक्षाबंधन मनाया. ನಗರದಲ್ಲಿ ಕೃಷಿ ಮಾರುಕಟ್ಟೆ ಸಮಿತಿಯನ್ನು ರೈತ ಭವನವನ್ನು ರೈತರ ಅನುಕೂಲಕ್ಕಾಗಿ ಮೂಲಸೌಕರ್ಯಕ್ಕಾಗಿ ನಿರ್ಮಿಸಲಾಗಿರುತ್ತದೆ. ಆದರೆ ಇಲ್ಲಿಯ ನಗರದ ಗಾಂಧಿಗಜ್ನ ಮಾರುಕಟ್ಟೆ ಸಮಿತಿಯು ಯಾವ ಮೂಲಸೌಕರ್ಯಗಳು ರೈತರಿಗೆ ಒದಗುತ್ತಿಲ್ಲ. ರೈತರು ಕೃಷಿಗೆ ಸಂಬಂಧಿಸಿದ ಸೇವೆಯನ್ನು ಪಡೆಯಲು ಕಚೇರಿಗೆ ಹೋದಾಗ ಯಾವೊಬ್ಬ ಅಧಿಕಾರಿಯೂ ಕೂಡ ಕಚೇರಿಯಲ್ಲಿ ಲಭ್ಯವಿರುವುದಿಲ್ಲ. ಆದರೆ ಸಮಿತಿಯ ಹಾಜರಾತಿಯಲ್ಲಿ ಎಲ್ಲ ಅಧಿಕಾರಿಗಳ ಹಾಜರಾತಿ ಲಭ್ಯವಿರುತ್ತದೆ.
ಹಾಗಾಗಿ ಈ ಕುರಿತಾಗಿ ಸಂಬಂಧಿಸಿದ ಮೇಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ರೈತರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಅನುಕೂಲವನ್ನು ಮಾಡಿಕೊಡುವುದಾಗಿ ಆರ್ಪಿ ರಾಜ ಅವರು ಮನವಿಯನ್ನು ಮಾಡಿದರು. ನಗರದಲ್ಲಿ ಕೃಷಿ ಮಾರುಕಟ್ಟೆ ಹಾಗೂ ರೈತ ಭವನವನ್ನು ರೈತ ಅನುಕೂಲಕ್ಕಾಗಿ ನಿರ್ಮಿಸಲಾಗಿರುತ್ತದೆ. ಆದರೆ ನಗರದ ಗಾಂಧಿಗಂಜ್ನಲ್ಲಿರುವ ರೈತ ಭವನದಲ್ಲಿ ರೈತರ ಸೇವೆಗೆ ಕೃಷಿ ಅಧಿಕಾರಿಗಳು ಲಭ್ಯವಿರುವುದಿಲ್ಲ. ಪ್ರತಿ ಬಾರಿ ಕೇಳಿದರೂ ಹೊರವಲಯದಲ್ಲಿದ್ದಾರೆ, ಮೇಲಾಧಿಕಾರಿಗಳ ಭೇಟಿಗಾಗಿ ಹೋಗಿದ್ದಾರೆ ಎಂಬ ಪ್ರತಿಯುತ್ತರ ಕೇಳುವುದಕ್ಕೆ ರೈತರಿಗೆ ಸಿಗುತ್ತದೆ. ಇದರಿಂದ ರೈತ ಭವನದ ಸೌಕರ್ಯಗಳಿಂದ ರೈತರು ವಂಚಿತರಾಗಿದ್ದಾರೆ. ಈ ಕುರಿತಾಗಿ ಮುಖಂಡರಾದ ಆರ್ಪಿ ರಾಜ ಅವರು ಮಾತನಾಡಿ, ನಗರದಲ್ಲಿ ರೈತ ಭವನವೇನೋ ನಿರ್ಮಿಸಲಾಗಿದೆ, ಆದರೆ ಕಿಂಚಿತ್ತೂ ಕೂಡ ಅದರ ಅನುಕೂಲ ರೈತರಿಗೆ ಆಗುತ್ತಿಲ್ಲ. ಸೇವೆಗಾಗಿ ಸಂಬಂಧಿಸಿದ ಅಧಿಕಾರಿಗಳನ್ನು ಕೇಳಿದರೆ ಅಲ್ಲಿ ಅಧಿಕಾರಿಗಳೇ ಲಭ್ಯವಿರುವುದಿಲ್ಲ. ಶೀಘ್ರದಲ್ಲಿ ಈ ಕುರಿತಾಗಿ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ಮೂಲ ಸೌಕರ್ಯ ಒದಗಿಸಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಈಗಾಗಲೇ ನಮ್ಮ ಬೀದರ್ ಗಾಂಧಿ ಅಂಜಿ ಎ ಪಿ ಎಂ ಸಿ ಸಂಬಂಧಪಟ್ಟದಂಥ ರೈತ ಭವನ ಅಂತ ಇದೆ, ಆದರೆ ಅದು ಇವತ್ತಿಗೆ ಭೀ ರೈತರಿಗೆ ಏನು ಪ್ರಯೋಜನದಲ್ಲೇ ಇದೆ. ಕಾರಣ ಅಲ್ಲಿ ಸಂಬಂಧಪಟ್ಟ ಆಫೀಸರ್ಗಳು ಯಾರು ಟೈಮಿಗೆ ಅಲ್ಲಿ ಇರಲ್ಲ. 7-8 ಜನ ಸ್ಟಾಫ್ ಅಂತ ಹೇಳ್ತಾರೆ, ಖರೆ ನಾವೆಲ್ಲ ಹೋದ್ರಾಗ ಯಾವಾಗ ನೋಡಿದ್ರೆ ಯಾರೋ ಒಬ್ಬರು ಇರ್ತಾರೆ, ಯಾರು ಇನ್ನೊಬ್ಬರು ಇರ್ತಾರೆ ಅಷ್ಟೇ. ಸಂಬಂಧಪಟ್ಟಿದವರು ಆಫೀಸರ್ಗಳು ಯಾರೂ ಅಲ್ಲಿ ಇರಲ್ಲ. ಮತ್ತು ಯಾವಾಗಾರ ರೈತರುಗಳು ರಾತ್ರಿಯಲ್ಲಿ ಹೋದ್ರೆ, ರಾತ್ರಿ ಬೆಡ್ ಮಲಗಬೇಕು ಅಂತ ಹೋದ್ರೆ ಯಾರೂ ಇರಲ್ಲ. ರೈತರು ವಾಪಸ್ ಬರಬೇಕಾಗ್ತದೆ, ಎಲ್ಲರೂ ಯಾವ್ದಾರು ಲಾಜ್ನಾಗ ಉಳಬೇಕಾಗ್ತದೆ. ಸಂಬಂಧಪಟ್ಟ ಎ ಪಿ ಎಂ ಸಿಯಲ್ಲಿ ರೈತ ಭವನ ಅಂತ ಯಾಕಿದೆ ಅಂದ್ರೆ, ರೈತರು ಯಾವಾಗಾರ ಸಂಬಂಧಪಟ್ಟ ಯಾವ್ದಾರ ದಾನಿಗಳು ತರ್ತಾರೆ, ದಾನಿಗಳು ಗಾಂಧಿಯಲ್ಲಿ ಅಡದ ದುಕಾನಲ್ಲಿ ಹಾಕ್ಕೊಂಡು ಯಾವ್ದಾರ ಟೈಮಿಗೆ ರೊಕ್ಕ ತೊಗೊಂಡಿದ್ರಂದ್ರೆ ಅರ್ಧ ರಾತ್ರಿಯಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಬರಲ್ಲ, ಬರ್ಲಕ್ಕೆ ಬರಲ್ಲ ಅಂತೇಳಿ ಅದು ಏನಪ್ಪ ಅಂದ್ರೆ ಅಲ್ಲೇ ಉಳಿದು ಮುಂಜಾನೆ ಹೋಗೋಣ ಅಂತೇಳಿ ಎಷ್ಟೋ ರೈತರು ಬರ್ತಾರೆ. ಆದರೆ ಅವರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ, ಅನಾಹುತ ಆಗ್ತದೆ. ಅಲ್ಲಿ ಉಳಿದಂಥ ಎಲ್ಲ ರೂಮ್ಗಳಲ್ಲಿ ಪೂರಾ ಏನಪ್ಪ ಅಂದ್ರೆ ಬೆಡ್ಡು ಇದಾಗಿದೆ, ಡ್ಯಾಮೇಜ್ ಆಗಿದೆ, ಕಟ್ಟಡ ಕೂಡ ಡ್ಯಾಮೇಜ್ ಆಗಿ ಬರ್ತಾ ಇದೆ. ಸಂಬಂಧಪಟ್ಟ ಆಫೀಸರ್ಗಳು ಅದು ಯಾಕೂ ನೋಡ್ತಾ ಇಲ್ಲ. ಇದು ಕಾರಣ ಮುಂದಿನ ದಿನದಲ್ಲಿ ಒಂದು ವೇಳೆ ಇದೇ ರೀತಿ ಇದೇ ಮುಂದುವರೆಸ್ತಾರೆ, ನಾವು ರೈತರುಗಳೆಲ್ಲ ಸಂಬಂಧಪಟ್ಟಿದ್ದವರು ಎಲ್ಲರೂ ಹೋರಾಟ ಮಾಡಬೇಕಾಗ್ತದೆ. ಇದು ಎ ಪಿ ಎಂ ಸಿಯವರು ಮುಂದೆ ನೋಡಿಕೊಂಡು ಅದಕ್ಕೆ ಸುಧಾರಿಸ್ಕೋಬೇಕು, ಇಲ್ಲಾಂದರೆ ಎ ಪಿ ಎಂ ಸಿ ಮುಂದೆ ಧರಣಾ ಹೋರಾಟ ಪ್ರತಿಭಟನೆ ನಡೀತದೆ ಅಂತಂದು ನಾವು ನಿಮಗೆ ಹೇಳಬೇಕಾಗ್ತದೆ, ವಾರ್ನಿಂಗ್ ಕೊಡಬೇಕಾಗ್ತದೆ, ಹೇಳಿ ಇದು ಮಾಡಬೇಕಾಗ್ತದೆ. ಕಾರಂಜಾ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಯುತ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹವು 17ನೇ ದಿವಸಕ್ಕೆ ಪೂರೈಸಿದೆ. ನಿತ್ಯ ಪ್ರತಿಯೊಂದು ಗ್ರಾಮದ ರೈತರು ಒಂದೊಂದು ದಿನ ಧರಣಿಯಲ್ಲಿ ಪಾಲ್ಗೊಂಡು ತಮ್ಮ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯವನ್ನು ಹೇರುತ್ತಿದ್ದಾರೆ. ಎಷ್ಟಾದರೂ ಕೂಡ ಸರ್ಕಾರ ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಲಾಗುವುದು, ಇದರಿಂದ ಮುಂದಾಗುವ ಅನಾಹುತಗಳಿಗೆ ಸರ್ಕಾರವೇ ಹೊಣೆಯಾಗಬೇಕೆಂದು ಧರಣಿ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಖಂಡರಾದ ಸುರೇಶ್ ಚನ್ನಶೆಟ್ಟಿಯವರು ಮಾತನಾಡಿ, ಸರ್ಕಾರ ಇಚ್ಛಾಸಕ್ತಿ ತೋರಿಸಿದರೆ ಕಾರಂಜಾ ಸಂತ್ರಸ್ತರ ಸಮಸ್ಯೆ ಬೇಗ ಇತ್ಯರ್ಥವಾಗುತ್ತದೆ. ಸ್ಥಳೀಯ ನಾಯಕರುಗಳು, ಸಚಿವರು ಪರಿಸ್ಥಿತಿಯನ್ನು ಸಂಪೂರ್ಣ ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಬೇಗ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಕಾರಂಜಾ ಸಂತ್ರಸ್ತರಿಗೆ ಅವರು ಕಳೆದುಕೊಂಡ ಭೂಮಿಗೆ ವೈಜ್ಞಾನಿಕ ಬೆಲೆ ನೀಡಿ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥರು, ಸಾಹಿತಿಗಳು, ಚಿಂತಕರು, ಮಠಾಧೀಶರು ಇವರ ನೋವಿನಲ್ಲಿ ಭಾಗಿಯಾಗಿ ಸ್ವಯಂ ಪ್ರೇರಿತರಾಗಿ ಧರಣಿಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಬೇಕೆಂದು ಮನವಿಯನ್ನ ಮಾಡಿದರು. ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿಲಾನಿ ಪಟೇಲ್ ಅವರು ಮಾತನಾಡಿ, ಕಾರಂಜಾ ರೈತರ ಸಮಸ್ಯೆಯನ್ನು ಆಲಿಸದೆ, ಜಲಾಶಯದಲ್ಲಿ ಸಂಪೂರ್ಣ ಭೂಮಿ ಕಳೆದುಕೊಂಡ ಸಂತ್ರಸ್ತ ರೈತರ ಬಗ್ಗೆ ಚಿಂತನೆ ಮಾಡದೆ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಇದರ ಬೆಲೆ ತೆತ್ತಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್, ಸಮಿತಿ ಅಧ್ಯಕ್ಷ ಶಾಮಣ್ಣ ಬಾವ್ಗಿ, ಕಾರ್ಯಾಧ್ಯಕ್ಷ ಜಿಲಾನಿ ಪಟೇಲ್, ಪ್ರಧಾನ ಕಾರ್ಯದರ್ಶಿ ನಾಗಶೆಟ್ಟೆಪ್ಪ ಹಚ್ಚಿ,
ಗೌರವಾಧ್ಯಕ್ಷ ಶಿವಶರಣಪ್ಪ ಪಾಟೀಲ್ ಬಂಬಳಗಿ, ಜಂಟಿ ಕಾರ್ಯದರ್ಶಿ ದತ್ತಾತ್ರೇಯ ರಾವ್ ಕುಲಕರ್ಣಿ, ನಿರ್ದೇಶಕ ವೀರಭದ್ರಪ್ಪ ಉಪ್ಪಿನ ಹಾಗೂ ಜಾಕೀರ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೆಲ್ಲ ಕಡೆ ಒಂದು ಕೂ ಗೆದ್ದಿದೆ. ಇವತ್ತು ನೀವೇನಿದ್ರೂ ಸಹ ಈ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕಡೆ ಈ ಭಾಗಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಅಂತೇಳಿ, ಅದಕ್ಕೆ ಇದನ್ನು ಸರಿಪಡಿಸುವಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಯಾಕಂದರೆ ಮೊನ್ನೆ ಪ್ರಕೃತಿ ವಿಕೋಪದಿಂದ ಇವತ್ತು ನಮ್ಮ ಕೊಡಗು ಸಂತ್ರಸ್ತರು ಏನು ಇವತ್ತು ಸಂಕಷ್ಟಕ್ಕೀಡಾಗಿದ್ದರು, ಇವತ್ತು ಇಡೀ ಸರ್ಕಾರನೇ ಅವ್ರು ಬೆನ್ನಿಗೆ ನಿಂತಿದೆ. ಅದಕ್ಕೆ ನಾವು ಸ್ಪಂದನೆ ಮಾಡುವಂಥ ಕೆಲಸಗಳು ಮಾಡಿರ್ತೀವಿ. ಇದು ನಾವೆಲ್ಲರೂ ಸಹ ಇವತ್ತು ಅಖಂಡ ಕರ್ನಾಟಕದ ಬಗ್ಗೆ ಮಾತಾಡಬೇಕಾಗಿದೆ. ಅದಕ್ಕೆ ಎಲ್ಲ ಶಾಸಕರು ಮತ್ತು ಸಚಿವರು ಎಲ್ಲರೂ ಸೇರಿಕೊಂಡು ತಕ್ಷಣವೇ ಒಂದು ಕ್ಯಾಬಿನೆಟನ್ನು ಕರೆಯೋದ್ರ ಮೂಲಕ ಇವತ್ತು ಕಾರಂಜ ಸಂತ್ರಸ್ತರ ಈ ಹೋರಾಟಕ್ಕೆ ಒಂದು ಮುಕ್ತಿಯನ್ನು ಇವತ್ತು ಹಾಕಬೇಕಾಗಿದೆ. ಯಾಕೆಂದರೆ ಇವತ್ತು ಸುಮಾರು 40 ವರ್ಷಗಳಿಂದ ಈ ಹೋರಾಟವನ್ನು ಇವತ್ತು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಸುಮಾರು 50,000 ಜನ ಸಂತ್ರಸ್ತರಾಗಿದ್ದಾರೆ. 100,000 ಜನ ಇವತ್ತು ಗೂಳೆ ಹೋಗಿಬಿಟ್ಟಿದ್ದಾರೆ. ತುತ್ತು ಅನ್ನ ಸಿಗಲಾರ್ದೇ ಎಷ್ಟೋ ಮಂದಿ ಇವತ್ತು ಪರದಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾರಂಜಿ ಸಂತ್ರಸ್ತರಿಗೆ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಶಾಸಕರಿಗೂ ಮತ್ತು ಸಚಿವರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ತಕ್ಷಣವೇ ಈ ಸಮಸ್ಯೆಗೆ ಸ್ಪಂದಿಸಿ ತಾವೆಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳ ಬಗ್ಗೆ ತಕ್ಷಣ ಒಂದು ನಿಯೋಗವನ್ನು ತೆಗೆದುಕೊಂಡು ಕಾರಂಜ ಸಂತ್ರಸ್ತರಿಗೆ ಪರಿಹಾರ ಕೊಡುವಂಥ ಕೆಲಸಗಳು ಮಾಡಬೇಕು. ಜೊತೆಗೆ ಬೀದರ್ ಜಿಲ್ಲೆಯ ಸಮಸ್ತ ಜನರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕಾರಂಜಿಯ ಪ್ರತಿಯೊಬ್ಬರು ಸಹ ಇವತ್ತು ನಮ್ಮ ಋಣದಲ್ಲಿದ್ದೀರಿ ನೀವು. ಯಾಕಂದರೆ ಪ್ರತಿಯೊಬ್ಬರು ಸಹ ಕಾರಂಜಿಯದ ನೀರನ್ನು ಇವತ್ತು ಕುಡಿತಾ ಇದ್ದೀರಿ. ಅದಕ್ಕೆಲ್ಲ ಸಂಘ ಸಂಸ್ಥೆಯರು ಮತ್ತು ಸಮಸ್ಯೆ ಬೀದರ್ ಜಿಲ್ಲೆಯ ಕನ್ನಡಿಗರು ತಾವೆಲ್ಲರೂ ಸಹ ಈ ಹೋರಾಟಕ್ಕೆ ಸ್ಪಂದನೆಯನ್ನು ಕೊಡೋದ್ರ ಮೂಲಕ ತಾವು ಭಾಗವಹಿಸಬೇಕು. ಮತ್ತು ಈ ಸಂತ್ರಸ್ತರ ನಮ್ಮ ಹೋರಾಟ ಸಮಿತಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನಾಗಿದೆ, ನಾವೆಲ್ಲರೂ ಹಿಂಗೆ ಶಾಂತ ರೀತಿಯಿಂದ ಕೂತು ಒಂದು ವೇಳೆ ಈ ಸತ್ಯಾಗ್ರಹ ಮಾಡಿದರೆ ನಮ್ಮನ್ನು ಯಾರೂ ಸಹ ಬಹುಬೇಗ ನೋಡಲ್ಲ. ಈ ನಾವು ಒಂದಿಷ್ಟು ಉಗ್ರ ರೂಪವನ್ನು ಈ ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಇವತ್ತು ನಮ್ಮೆಲ್ಲ ಎಷ್ಟು ಜನ ಶಾಸಕರಾದರೂ ಸಚಿವರಾದರೂ ಅವರು ಮನೆ ಮುಂದೆ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡೋಣ. ಸಾಧ್ಯವಾದರೆ ನಾವೆಲ್ಲರೂ ಸಹ ಕಾರಂಜಿಗೆ ಮುತ್ತಿಗೆ ಹಾಕುವಂಥ ಒಂದು ಕೆಲಸಗಳು ಮಾಡೋದ್ರ ಮೂಲಕ ಬೀದರ್ ಜಿಲ್ಲೆಗೆ ನೀರು ಬಿಡಿಸದಂತೆ ಈ ಥರ ನೀವು ಬೇರೆ ಬೇರೆ ವಿವಿಧ ಹೋರಾಟಗಳನ್ನು ಮಾಡಿದರೆ ತಕ್ಷಣ ಸ್ಪಂದನೆ ಮಾಡುತ್ತೆ. ನಾವೆಲ್ಲದಕ್ಕೂ ಹೋರಾಟಕ್ಕೆ ಮುಂದಾಗೋಣ. ತಮ್ಮ ಜೊತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು. 1972 2018 ಸತತವಾಗಿ ನಾವು ಏನಂತಂದ್ರೆ ಅನ್ಯಾಯದಲ್ಲಿ ಮುಳುಗಿ ಸುಳ್ಳಿನ ಮಹಾಸಾಗರದಲ್ಲಿ ಮುಳುಗಿದ್ದೇವೆ. ಬಂಧುಗಳೇ, ಇವತ್ತೇನಂತಂದ್ರೆ ಎಲ್ಲ 13-14 ಮುಖ್ಯಮಂತ್ರಿಗಳು ನಮ್ಮ ಮೋಸ ಮಾಡಿದ್ದಾರೆ. ಆ ಮೋಸಕ್ಕೆ ಏನಂತ ನಾವು ಬಲಿ ಹೋಗದೆ ಹಿಂದೇನಂತಂದ್ರೆ ಬೀದರ್ ಜಿಲ್ಲೆಯ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದ ರಾಜ್ಯಕ್ಕೆ ಏನಂತಂದ್ರೆ ಧಿಕ್ಕಾರ ಮಾಡುವಂಥ ಸ್ಥಿತಿ ಬಂದೇನಂತಂದ್ರೆ 50,000 ಜನ ರೋಡಿಗೆ ಬಂದಿದ್ದೇವೆ. ಅದಕ್ಕಾಗಿ ನಾವು ಧಿಕ್ಕಾರ ಮಾಡುವುದಕ್ಕಾಗಿ ಒಂದು ತಿಂಗಳ ಏನಂತದ್ದು ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ. ಮುಂದೆ ಈ ತಿಂಗಳು ಒಂದು ವೇಳೆ ನಮಗೆ ಈ ಧರಣಿ ಸತ್ಯಾಗ್ರಹದಲ್ಲಿ ಯಾರೂ ಸ್ಪಂದಿಸಲಿಲ್ಲ, ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ, ಉಗ್ರ ಹೋರಾಟ ಮಾಡಿ ನೀರು ಬಂದು ಮಾಡುತ್ತೇವೆ, ಪ್ರತಿಯೊಂದು ಕಾಮಗಾರಿ ಬಂದು ಮಾಡುತ್ತೇವೆ. ಯಾವತ್ತು ಕಾಮಗಾರಿ ಕೆಲಸಕ್ಕೆ ಏನಂತ ದುಡ್ಡು ಸಿಗುತ್ತವೆ, ನಮ್ಮ ಭೂಮಿ ಕಳೆದುಕೊಂಡಂಥ ರೈತರೇ ಭೂಮಿ ಕೊಡೋದಕ್ಕೆ ನಿಮ್ಮ ಹತ್ತಿರ ದುಡ್ಡಿಲ್ಲ. ಕಾಮಗಾರಿ ಮಾಡುವುದನ್ನು ನಿಲ್ಲಿಸಿ ನೀವು ಪ್ರಯತ್ನ ಮಾಡಿ ಏನಂತಂದ್ರೆ ನಮಗೆ ದುಡ್ಡು ಕೊಡಿಸಿ ನಮ್ಮ ಕೆಲಸ ಏನಂತಂದ್ರೆ ಅರ್ಜೆಂಟಾಗಿ ಮಾಡಬೇಕು. ಇಲ್ಲದಿದ್ದರೆ ನಾವು ಏನಂತಂದ್ರೆ 3 ಹಂತದಲ್ಲಿ ಏನಂತಂದ್ರೆ ಹೋರಾಟ ಮಾಡೋಕ್ಕೆ ಸಿದ್ಧ ಮಾಡಿದ್ದೇವೆ. ಒಂದನೇದು ನಮ್ಮ ಮಹಿಳೆಯರು ಏನಂತಂದ್ರೆ ಕಾರಂಜಿಗೆ ಮುತ್ತಿಗೆ ಹಾಕಿ ನೀರು ಬಂದು ಮಾಡ್ತಾರೆ. ಎರಡನೇದು ಏನಂತ ನಾವು ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದೆವು. ಮೂರನೇದು ಏನಂತಂದ್ರೆ ಎಲ್ಲ ಶಾಸಕರದು ಎಲ್ಲ ಸಂಸದರ ಮನೆಯ ಮುಂದೆ ಏನಂತಂದ್ರೆ ನಾವು ಗೊಬ್ಬೆ ಹೊಡೆದೇನಂತಂದ್ರೆ ಅವ್ರಿಗೆ ಪ್ರತಿಭಟನೆ ಮಾಡುತ್ತೇವೆ, ಸರ್ಕಾರಕ್ಕೆ ಎಚ್ಚೆತ್ತು ಕೊಡುತ್ತೇವೆ. ಮುಖ್ಯಮಂತ್ರಿಗಳೇ, ನೀವು ಗಮನಹರಿಸಿ, ನೀವು ಬೀದರ್ ಜಿಲ್ಲೆ ಕಡೆ ಏನಂತ ಗಮನಹರಿಸಬೇಕಾಗಿ ನಿಮಗನ್ನು ಕೇಳಿಕೊಳ್ತೇವೆ. ಇಲ್ಲದಿದ್ದರೆ ಮುಂದಿನ ಯಾವುದೇ ಥರದ ಏನಂತ ವಿನಾಶ ಕಾರಣಕ್ಕೆ ನೀವು ನಿಮ್ಮ ಸರ್ಕಾರವೇ ನೇರ ಜವಾಬ್ದಾರಿ ಅಂತ ನಾನು ಹೇಳಿ ನನ್ನ ಎರಡು ಮಾತು. ನಗರದ ವಂದೇ ಮಾತರಂ ಇಂಟರ್ನ್ಯಾಷನಲ್ ಪ್ರಾಥಮಿಕ ಶಾಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ರಕ್ಷಾಬಂಧನ ನಿಮಿತ್ತವಾಗಿ ಬ್ರಹ್ಮಕುಮಾರಿಯಾಗಿರುವ ಪಾರ್ವತಿ ಬೆಹೆಂಜಿಯವರು ಶಾಲೆಯ ಅಧ್ಯಕ್ಷರಿಗೆ ಸಿಬ್ಬಂದಿಗರಿಗೆ ರಕ್ಷಾಬಂಧನವನ್ನು ಕಟ್ಟಿ ಶಾಲಾ ಆಡಳಿತ ಮಂಡಳಿಯಲ್ಲಿ ಶಿಕ್ಷಕರಿಗೆ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೆ ರಕ್ಷಾಬಂಧನದ ಪ್ರಾಮುಖ್ಯತೆ ಮತ್ತು ಅದರ ಹಿನ್ನೆಲೆಯನ್ನು ಸಾರಾಂಶವನ್ನು ತಿಳಿ ಹೇಳಿದರು. ನಗರದ ವಂದೇ ಮಾತರಂ ಇಂಟರ್ನ್ಯಾಷನಲ್ ಪ್ರಾಥಮಿಕ ಶಾಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿಯ ಈಶ್ವರಿಯ ವಿಶ್ವವಿದ್ಯಾಲಯ ವತಿಯಿಂದ ರಕ್ಷಾಬಂಧನ ಆಚರಿಸಿದ್ದು, ಬೆಹೆಂಜಿ ಪಾರ್ವತಿಯವರು ಶಾಲೆಯ ಎಲ್ಲ ಸಿಬ್ಬಂದಿಗರಿಗೆ ರಾಖಿಯನ್ನು ಕಟ್ಟಿ ರಕ್ಷಾಬಂಧನದ ಮಹತ್ವವನ್ನು ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ವಂದೇ ಮಾತರಂ ಇಂಟರ್ನ್ಯಾಷನಲ್ನ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್, ಕಾರ್ಯದರ್ಶಿಯಾದ ರತ್ನಾ ಪಾಟೀಲ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿಗರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Yeah.
ಇಲ್ಲಿವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.